ಒಡೆದು ಬಿದ್ದ ಕೊಳಲು ನಾನು, ನಾದ ಬರದು ನನ್ನಲ್ಲಿ ಅನ್ನು ಗೋಪಾಲಕೃಷ್ಣ ಅಡಿಗರ ಸಾಲುಗಳಿಂದಲೇ ಅರುಣ್ ಹಾಗೂ ಮೀರಾ ಅವರ ದಾಂಪತ್ಯ ಗೀತೆ ಶುರುವಾಗಿದ್ದು, ಒಡೆದು ಬಿದ್ದ ಕೊಳಲಿನಲ್ಲೂ ನಾದ ಹೊಮ್ಮಿಸುವ ಶಕ್ತಿ ಇರೋದು ಪ್ರೀತಿಗೆ ಮಾತ್ರವೇ ಅನ್ನೋ ಮಾತು ಅರುಣ್ನ ಬದುಕಲ್ಲಿ ನಿಜವಾಯಿತು. ಬದುಕಿನ ಪ್ರತಿ ಹಂತದಲ್ಲೂ ಪತಿಯ ಕಷ್ಟ ಸುಖ ನೋವು ನಲಿವಿನಲ್ಲಿ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದವಳು ಅದೇ ಜನುಮದ ಗೆಳತಿ. ಅರುಣ್ ನ ಮನೆ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿದೆ, ಇವರು ಅರುಣ್ ಅಂತ ಅಂತ. ನಮ್ಮ ಅಪ್ಪಂಗೆ ಒಂಚೂರು ಇಷ್ಟ ಆಗಲಿಲ್ಲ, ಏನೇ ಒಳ್ಳೆಕ್ಕೆ ಒಂದು ಕೆರೆದ್ರೂ ಒಂದು ಸ್ಪೂನ್ ಮಾಂಸ ಬರೋಲ್ಲ ಅಂತ ಅವನು ಹೋಗಿ ಹೋಗಿ ಮದುವೆ ಆಗ್ತೀನಿ ಅಂತ ಹೇಳ್ದೆ. ಏನು ಕಂಡಿ ನೀನು ಅವನಲ್ಲಿ ಹೇಳು ಅಂತಂದರು. ಸರಿ ಅಂತ ಏನು ಹೇಳೋಕು ನನಗೂ ಗೊತ್ತಿರಲಿಲ್ಲ, ಯಾಕಂದರೆ ಒಕ್ಕಳಿ ದುಡ್ಡು ಕಾಸಿದೆಯಾ ಇಲ್ಲ, ಆಮೇಲೆ ತುಂಬ ಏನೋ ಒಳ್ಳೆ ಕೆಲಸನಪ್ಪ ಅಂದರೆ ಹೌದು ಇಲ್ಲ, ಆಮೇಲೆ ತುಂಬ ಹ್ಯಾಂಡ್ಸಮಪ್ಪ ಅಂದರೆ ಇಲ್ಲ, ಏನೂ ಇಲ್ಲ. ಇಂಥವ್ನು ಹೋಗಿ ಹೋಗಿ ಮದುವೆ ಆಗ್ತಾ ಇಲ್ಲ, ನೀನು ಏನಮ್ಮ ನೀನು ಯಾವ ಹುಡುಗನ ತೋರಿಸಿ ಇನ್ನೂ ಚೆನ್ನಾಗಿರೋ ಅಂದ್ಬಿಟ್ಟು ಮದುವೆ ಮಾಡ್ಬೋದಾಯ್ತು. ಅವ್ರಿಗಿರುವಂಥ ಹೆದರಿಕೆ ಇದ್ದೇ ಇರುತ್ತೆ, ಒಂದು ಹೆಣ್ಣುಮಗಳು ಅಂದಾಗ ಅವ್ರಿಗೆ ಪ್ರಶ್ನೆಗಳಿತ್ತು. ಆದರೆ ಅವ್ರು ಯಾವುದೇ ರೀತಿಯಲ್ಲೂ ನಮ್ಮನ್ನು ಇದು ಮಾಡಲಿಲ್ಲ ಆ ಥರದ. ಯೂಶ್ವಲಿ ಎಲ್ಲ ಇದರಲ್ಲಿ ಏನೋ ಹೆರಾಸ್ ಮಾಡೋ ಆ ಥರದ್ದು ಏನೂ ಇಲ್ಲ. ಅವರು ಒಳ್ಳೆಯ ಮನುಷ್ಯರು, ಜಸ್ಟ್ ಅವ್ರ ತಂದೆ ತಾಯಿ ಹತ್ರ ಮಾತಾಡಿದಾಗ ಹೌದಾ ಹೀಗೆ ಅಂತ. ಕೊನೆಗೆ ಇವ್ರ ಮನೇಲಿ ಬಹಳ ಇಂಪಾರ್ಟೆಂಟು ಇವ್ರ ಅಜ್ಜಿ, ಅವ್ರ ಅಜ್ಜಿ ಹೇಳಿದ್ರಿಲ್ಲ ಹುಡುಗ ಒಳ್ಳೆ ಇದ್ದಾನಪ್ಪ ಮಾಡಿಕೊಡಿ ಏನಿಲ್ಲ ಚೆನ್ನಾಗಿರ್ತಾರೆ ಅಂತ. ಆದರೆ ಅರುಣನ ಸ್ವಭಾವ ಇವಾಗ ಅವ್ರಿಗೆ ತುಂಬ ಇಷ್ಟ, ಹಂಗೆ ನೋಡ್ಕೊಂಡ್ರೆ ತುಂಬ ಖುಷಿಪಡ್ತಾರೆ, ಎಷ್ಟು ಒಳ್ಳೆ ಹುಡುಗ ಕಣೆ ಅವನು ಅಂತ ಹೇಳ್ತಾರೆ. ಅವಾಗ ಕ್ವೈಟ್ ನ್ಯಾಚುರಲಿ ಎಲ್ಲ ಅಪ್ಪ ಅಮ್ಮಂಗೆ ಹೇಗಿತ್ತು ಹಾಗೆ ಅವ್ರಿಗೂ, ಅಯ್ಯೋ ಎಲ್ಲಿ ರಾಂಗ್ ಹ್ಯಾಂಡ್ಸಿಗೆ ಹೋಗ್ಬಿಡ್ತಾಳೋ ನನ್ನ ಮಗಳು ಅಂತ ಭಯ ಇತ್ತು. ಆ್ಯಕ್ಚುಲಾಗಿ ಅರುಣ್ ನಮ್ಮ ಮನೆಗೆ ಬಂದು ನಮ್ಮ ಅಪ್ಪ ಅಮ್ಮನ ಮೀಟ್ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿದರು, ನಾನು ನಿಮ್ಮ ಮಗಳನ್ನ ಮಹಾರಾಣಿ ಥರ ಇಟ್ಕೊಳ್ತೀನಿ ಸರ್, ನಾನು ಮದುವೆ ಮಾಡ್ಕೊಡಿ ಅಂತ ಕೇಳಿದ್ರು. ನಮ್ಮ ಅಪ್ಪಂಗೆ ಜೋರು ನಗು ಬಂದ್ಬಿಡ್ತು, ಸ್ಟೇಫನ್ 500 ರೂಪಾಯಿ ನೋಡಿದ್ರೆ ನಾನು ನಾಟಕದಲ್ಲಿ ಕೆಲಸ, ಇನ್ನೇನಯ್ಯ ನೀನು ನನ್ನ ಮಗಳನ್ನ ರಾಣಿ ಥರ ಇಟ್ಕೊಳ್ತೀಯ ಅಂತ. ಬಟ್ ಆಮೇಲೆ ಅರುಣ್ಗೂ ನಕ್ರು ಹಂಗೆ ನೋಡೋಕ್ಕಾರೆ, ನಂಗೆ ಅರುಣ್ದು ಲೈಟಾಗಿ ತೊಗೊಳ್ಳೋ ಆ್ಯಟಿಟ್ಯೂಡ್ ಖುಷಿ ಅನ್ಸೋದು. ಯಾವುದೇ ಸಿಚುಯೇಷನ್ನು ತುಂಬ ಸೀರಿಯಸ್ ಆಗಿ ಅದನ್ನ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳಲ್ಲ, ಭಾಳ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಆಮೇಲೆ ನಾನು ಅವ್ರ ಜೊತೆ ಇರ್ಬೇಕಾದ್ರೆ ನಂಗೆ ಆ ಕನಸೇ ಇರಲಿಲ್ಲ ಅಂತಲೇ ಹೇಳಬೇಕು, ಮರೆತೇ ಹೋಗ್ಬಿಟ್ಟಿತ್ತು. ನಾನೇನೋ ಮದುವೆ ಆದ ತಕ್ಷಣ ಸೆಟ್ಲ್ ಆಗಬೇಕು, ನಾವೇನೋ ತುಂಬ ದುಡ್ಡು ಮಾಡಬೇಕು, ಅವೆಲ್ಲ ಏನು ಕಾನ್ಸೆಪ್ಟ ತಲೆಯಲ್ಲಿ ಇರಲಿಲ್ಲ. ಇಂಥ 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೇ. 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೇ. 100 ಜನ್ಮಕ್ಕೂ ಇದು ಅಪ್ಪ ಅಮ್ಮ ಸೇರಿ ಮಾಡಿದ ಮದುವೆ. ಇದಕ್ಕಿಂತ ಮುಂಚೆ ನಮ್ಮದೊಂದು ವಿವಾಹ ಆಗಿತ್ತು, ಅದೇನು ಚಿಕ್ಕ ದೇವಸ್ಥಾನದಲ್ಲಿ. ನಾನು ಮತ್ತು ಇವಳು, ಅದು ಬಹಳ ಮಜವಾದದ್ದು. ನನ್ನ ಜೋಬಲೇನೋ 12 ರೂಪಾಯಿ ಇತ್ತು ಅಂತ ಕಾಣಿಸುತ್ತೆ, ಅವತ್ತು 12-13 ರೂಪಾಯಿ ಇತ್ತು. ಬಾಲುಪುತ್ತಿಗೆ ಅಂತ ಪ್ರಜಾವಾಣಿಯಲ್ಲಿ ಒಬ್ಬ ನನ್ನ ಒಳ್ಳೆ ಸ್ನೇಹಿತ ಇದ್ದ, ರಂಗಾಡಿದಿರ್ತ ನಮ್ಮ ಮೈಮ್ ರಮೇಶ್ನ ಊರ್ನವನವನು, ಅವನು ನಮ್ಮ ರೂಮಲ್ಲಿದ್ದ. ಅವನು ಕೂಡ ನಮಗೆ ಹೆಲ್ಪ್ ಮಾಡಿದ. ಆಮೇಲೆ ನಮ್ಮ ಚಿಕ್ಕಮ್ಮ, ನಾನು ಇವಳು ಇಬ್ಬರು, ಇವಳು ಕಾಲೇಜಿಗೆ ಹೋಗಬೇಕಾಯಿತು. ನಾನು ರಂಗಾಣಿಯಿಂದ ಬೆಳಗ್ಗೆ ಬಂದು ಸೀದಾ ಹೋಗಿ ಅಲ್ಲಿ ಹೋಗಿ ಒಂದು ಕೆ ಆರ್ ಪುರಂನಲ್ಲಿ ಈಗಲೂ ಆ ಬಸ್ ಸ್ಟ್ಯಾಂಡ್ನ ನಡುವೆ ಒಂದು ದೇವಸ್ಥಾನ ಇದೆ ಚಿಕ್ಕದು, ಅಲ್ಲಿ ಆ್ಯಕ್ಚುಲಿ ನನ್ನ ತಲೆನೇ ತಾಗಲ್ಲ ಅಲ್ಲಿಗೆ, ಅಷ್ಟು ಚಿಕ್ಕದು. ಅಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಒಂದು ಚಿಕ್ಕದೊಂದು ಅರ್ಶಿನದ ಕೊಂಬನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ತಾಳಿ ಕಟ್ಬಿಡೋದು, ಒಂದು ಚಿಕ್ಕದಾಗಿ ಮದುವೆ ಆಗ್ಬಿಡೋದು. ನಮ್ಮ ಚಿಕ್ಕಮ್ಮ ಒಂದು ಚಿಕ್ಕಪ್ಪ ಬಂದಿದ್ದರು. ಅದಾದಮೇಲೆ ಅಲ್ಲಿ ಪೂಜಾರಿ ಪಾಪ ಇದು ಕೊಟ್ಟ, ಅರ್ಶಿನಕ್ಕೊಂಬು ಕೊನೆಯೊಳಗೆ ಕುತ್ತಿಗೆ ಕಟ್ಟಿದೆ, ಕಟ್ಟೆಲ್ಲ ಆಗಿ ಅವ್ನು ಚಿಕ್ಕದಾಗೆಲ್ಲ ಆಯಿತು. ಮುಗಿದ್ಮೇಲೆ ಅವರಷ್ಟಕ್ಕೆ ಅವರೆಲ್ಲರೂ ಅವರು ನಮ್ಮ ಚಿಕ್ಕಮ್ಮ ಎಲ್ಲ ಹೋಗಬೇಕಾಯಿತು, ಅವ್ರು ಹೊರಟರು. ಕೊನೆಗೆ ಇಬ್ಬರು ಬಂದ್ವಿ, ಬಂದು ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ವಿ. ಬಸ್ಸು ಇವಳು ಚಿತ್ರಕಲಾ ಪರಿಷತ್ತಿಗೆ ಹೋಗ್ಬೇಕು, ನಾನು ದೊಂಬಲು ನಮ್ಮ ಚಿಕ್ಕಮ್ಮನ ಮನೆ ಹೋಗ್ಬಿಡ್ಬೇಕು ಅಂತ ಬಸ್ಸಿಗೆ ಕಾಯ್ತಾ ನಿಂತಿದ್ವಿ. ಪಕ್ಕದಲ್ಲೇ ಒಂದು ಚಿಕ್ಕ ಅಂಗಡಿ,
ಕೊನೆಗೆ ಏನು ಮಾಡೋದು ಒಂದು ಸ್ವಲ್ಪ ನಿಂತಮೇಲೆ ಒಂದು ಕೊಬ್ಬರಿ ಮಿಠಾಯಿ ತಗೊಂಡೆ ಮದುವೆ ಆದಾಗ ಸ್ವೀಟ್ ತಿನ್ಬೇಕಣ್ಣ ನೀನೇನೆ ಅಂತೇಳಿ ಅಲ್ಲೊಂದು ಕೊಬ್ಬರಿ ಮಿಠಾಯಿ ತಗೊಂಡು ಅವಳಿಗೊಂದು ನಾನು ನನಗೊಂದು ಅವಳು ತಿನ್ನಿಸ್ಕೊಂಡು ಬಸ್ಸಿಕ್ಕಾದ್ವಿ ಹೀಗೆ ಆಗ್ತಾ 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 ಕೊನೆಗೆ ಒಂದು ಮನೆ 360 ರೂಪಾಯಿಗೆ ಒಂದು ಮನೆ ಮಾಡಿದ್ವಿ 360 ರೂಪಾಯಿ ಮನೆಯೊಳಗೆ ಇದ್ವಿ ಮನೆ ಪೂರ್ತಿ ಸೋರ್ತಾ ಇತ್ತು ಒಂದು ಚೂರು ಇಂಥ ಕಡೆ ಸೋರಲ್ಲ ಅನ್ನೋ ಜಾಗನೇ ಇರಲಿಲ್ಲ ಒಂದು ಮೂಲೆ ಮಾತ್ರ ನಾನು ಅವರನ್ನು ಇಬ್ಬರು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾ ಇದ್ವಿ ಇಡೀ ರಾತ್ರಿ ಮಳೆ ಬರೋ ದಿನ ಆಕ್ಚುಲಿ ನಾನು ಹೆಂಡತಿ ಇವಳು ಗಂಡ ಆಗಿರಲಿಲ್ಲ ಯಾಕಂದ್ರೆ ನನ್ನ ಕೆಲಸಕ್ಕೆ ಕೆಲಸನೇ ಇರ್ತಿರ್ಲಿಲ್ಲ ನನಗೆ ಈ ಕ್ಷಣಕ್ಕೆ ಅರುಣ್ಗೆ ದುಡ್ಡಿನ ಅವಶ್ಯಕತೆ ಇದೆ ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಇದ್ದೀನಿ ಅಂತ ಅಷ್ಟೇ ಗೊತ್ತಾಗ್ತೈತೆ ಅಷ್ಟೊತ್ತು ಅವರು ಮನೆಯಲ್ಲಿ ಖಾಲಿ ಕೂತ್ಕೊಂಡಿದ್ದಾರೆ ನಂಗೋಸ ವೇಟ್ ಮಾಡ್ತಾ ಇರಲ್ಲ ಒಬ್ಬ ಗಂಡ ಅವೆಲ್ಲ ಯಾವ ತ ಬಿ ಮೋರ್ ಲೈಕ್ ಫ್ರೆಂಡ್ಸ್ ಥರ ಅರುಣ್ ಸಾಗರ್ ಹಾಗೂ ಮೀರಾ ಅವರ ದಾಂಪತ್ಯ ಬದುಕಿನ ಇನ್ನಷ್ಟು ಅಪರೂಪದ ರೋಚಕ ಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್